ಭಾರತದಲ್ಲಿ ಎಸ್‌ಯುವಿಗಳ ಬೇಡಿಕೆ ಮತ್ತೆ ಮಾರಾಟ ಹೆಚ್ಚಾಗ್ತಿರೋದ್ರಿಂದ ಟಾಟಾ ಮೋಟರ್ಸ್ ಅವರು ತನ್ನ ಎಂಟ್ರಿ ಲೆವೆಲ್ ಎಸ್‌ಯುವಿನ ಭಾರತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಎಸ್‌ಯುವಿ ನಿಸಾನ್ ಮ್ಯಾಗ್ನೈಟ್, ಮಾರುತಿ ಸುಜುಕಿ ಇಗ್ನಿಸ್ ಮತ್ತೆ ರೆನೋ ಕೈಗರ್ ಜೊತೆ ಪೈಪೋಟಿ ಮಾಡ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಡ್ರೈವ್ ಸ್ಪಾರ್ಕ್ ಅಂಡ್ ದಿಸ್ ಇಸ್ ಭಾರದ್ವಾಜ್. ಅಂಡ್ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿರುವ ಕಾರ್ ಟಾಟಾನ ಪಂಚ್. ಉಪ್ಸ್, ಇಟ್ಸ್ ಟೈಮ್ ಫಾರ್ ಲಂಚ್, ಬಟ್ ಲೆಟ್ಸ್ ಕೀಪ್ ಇಟ್ ರೋಲಿಂಗ್. ಈ ಕಾರ್ನ ಎಲ್ಲಾ ಡೀಟೇಲ್ಸ್, ಫೀಚರ್ಸ್ ಮತ್ತೆ ಓಡಿಸೋದಕ್ಕೆ ಹೇಗಿದೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಟಾಟಾನ ಮುಷ್ಟಿ ಹೇಗಿದೆ ಅಂತ ಈಗ ನೋಡೋಣ. ಸೊ ಈಗ ಈ ಟಾಟಾ ಪಂಚ್ ನ ಡಿಸೈನ್ ಬಗ್ಗೆ ಮಾತಾಡೋಣ. ಈ ಒಂದು ಪಂಚ್ ಡಿಸೈನ್ ಕೊಟ್ಟಿರೋದು ಇದರ ಒಂದು ಸ್ಪ್ಲಿಟ್ ಹೆಡ್ ಲ್ಯಾಂಪ್ ಡಿಸೈನ್ ಏನಿದೆ ಅದರಿಂದ ಬಂದಿದೆ. ಇದು ನೀವು ಟಾಟಾ ಹ್ಯಾರಿಯರ್ ಅಲ್ಲಿ ಕೂಡ ನೋಡಿರ್ತೀರ ಈ ಹೆಡ್ ಲ್ಯಾಂಪ್ ಡಿಸೈನ್ ನ. ಮೇಲ್ಗಡೆ ಡಿಆರ್ ಅಲ್ಲಿ ಕೊಟ್ಟಿದ್ದಾರೆ ಮತ್ತೆ ಮೇನ್ ಹೆಡ್ ಲ್ಯಾಂಪ್ಸ್ ಏನಿದೆ ಅದು ಬಂಪರ್ ಅಲ್ಲಿ ಬರುತ್ತೆ ನಿಮಗೆ. ಸೊ ಅದರಿಂದ ಇನ್ನ ಫ್ರಂಟ್ ಅಲ್ಲಿ ಇರೋ ಒಂದು ಡಿಸೈನ್ ಫೀಚರ್ಸ್ ಬಗ್ಗೆ ಮಾತಾಡೋಣ. ಆಕ್ಚುಲಿ ಈ ಡಿಆರ್ ಎಲ್ ನ ಏನ್ ನೋಡ್ತಾ ಇದ್ರ, ಎರಡು ಬದಿ ಇರೋ ಡಿಆರ್ ಎಲ್ ನ ನಿಮ್ಗೆ ಒಂದು ಕ್ರೋಮ್ ಸ್ಟ್ರಿಪ್ ಅಲ್ಲಿ ಅಟ್ಯಾಚ್ ಆಗಿ ಒಂದು ವೈಡ್ ಸ್ಟಾನ್ಸ್ ಈ ಕಾರ್ಗೆ ಕ್ರಿಯೇಟ್ ಆಗಿದೆ. ಅದ್ರ ಜೊತೆಗೆ ಒಂದು ಪಿಯಾನೋ ಬ್ಲಾಕ್ ಕ್ಲೋಸ್ ಗ್ರಿಲ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ತ್ರೀ ಸ್ಲಾಟ್ಸ್ ಇದೆ, ದಟ್ ಇಸ್ ಟ್ರೈ ಆರೋ ಡಿಸೈನ್ ಟಾಟಾ ಅವ್ರದ್ದು. ಅದ್ರ ಹಿಂದೆ ನಿಮ್ಗೆ ಒಂದು ಹಾರ್ನ್ ಪ್ಲೇಸ್ ಮಾಡಿದ್ದಾರೆ. ಬಟ್ ಈ ಒಂದು ಬ್ಲಾಕ್ ಗ್ರಿಲ್ ಏನಿದೆ ಇದನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿ ಮತ್ತೆ ಹಾರ್ನ್ ನ ಕೆಳಗಡೆ ಪ್ಲೇಸ್ ಮಾಡಿದ್ರೆ ಒಂದು ಕ್ಲೀನ್ ಡಿಸೈನ್ ಕೊಟ್ಟಿರೋದು. ಅದ್ರ ಜೊತೆಗೆ ಇದೊಂದು ಹುಡ್ ಏನಿದೆ, ಇದರ ಒಂದು ಮಸ್ಕ್ಯುಲರ್ ಲೈನ್ಸ್ ಇಂದ ಒಂದು ಅಗ್ರೆಸಿವ್ ಸ್ಟ್ಯಾನ್ಸ್ ಇದೆ ಫ್ರಂಟ್ ಇಂದ. ಈ ಒಂದು ಅಗ್ರೆಸಿವ್ ಸ್ಟ್ಯಾನ್ಸ್ ನ ಇನ್ನ ಚೆನ್ನಾಗಿ ಮಾಡೋದಕ್ಕೆ ಒಂದು ಬ್ಲಾಕ್ ಡೌಟ್ ಬಂಪರ್ ಕೊಟ್ಟಿದ್ದಾರೆ ಕೆಳಗಡೆ. ಅಲ್ಲಿ ಕೂಡ ನಿಮ್ಗೆ ಟ್ರೈ ಆರೋ ಡಿಸೈನ್ ನೋಡಕ್ ಸಿಗುತ್ತೆ, ಮತ್ತೆ ಒಂದು ರೇಡಿಯೇಟರ್ ಏನಿದೆ ಅದಕ್ಕೆ ಕೂಡ ನಿಮ್ಗೆ ಒಂದು ಒಳ್ಳೆ ಏರ್ ಫ್ಲೋ ನೋಡಕ್ ಸಿಗುತ್ತೆ. ಇವಾಗ ಈ ಟಾಟಾ ಪಂಚಿನ ಲೈಟಿಂಗ್ ಬಗ್ಗೆ ಮಾತಾಡೋಣ. ನಾನು ಆಗ್ಲೇ ಹೇಳ್ದಂಗೆ ಇದು ಒಂದು ಎಲ್ಇಡಿ ಡಿಆರ್ ಅಲ್ಲಿ ಸಿಗುತ್ತೆ, ಅದ್ರ ಪಕ್ಕದಲ್ಲಿ ನಿಮ್ಗೆ ಟರ್ನ್ ಸಿಗ್ನಲ್ ಇಂಡಿಕೇಟರ್ಸ್ ಕೂಡ ನೋಡಕ್ ಸಿಗುತ್ತೆ. ಬಟ್ ಅದು ಹ್ಯಾಲೋಜನ್ ಆಗಿದೆ. ಇದೊಂದೇ ಅಲ್ಲ, ಇನ್ನ ಬಹಳಷ್ಟು ಲೈಟಿಂಗ್ ಫೀಚರ್ಸ್ ಇದರಲ್ಲಿ ಹ್ಯಾಲೋಜನ್. ಮೇನ್ ಹೆಡ್ ಲ್ಯಾಂಪ್ ಗೆ ಇವಾಗ ಬರೋಣ. ಅಲ್ಲಿ ನೀವು ಆಕ್ಚುಲಿ ನೋಡಬೇಕು ಅಂತಂದ್ರೆ ಒಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ನೋಡಕ್ ಸಿಗುತ್ತೆ. ಅದ್ರ ಜೊತೆ ನಿಮ್ಗೆ ಲೆಫ್ಟ್ ಅಲ್ಲಿ ಹೈ ಬೀಮ್ ಏನಿದೆ ಅದು ಹ್ಯಾಲೋಜನ್ ರಿಫ್ಲೆಕ್ಟರ್ಸ್ ಅಷ್ಟೇನೆ. ಇದೊಂದು ಟಾಪ್ ಎಂಡ್ ಮಾಡೆಲ್ ಆಗಿರೋದ್ರಿಂದ ಇದಕ್ಕೆ ಒಂದು ಎಲ್ ಇಡಿ ಲೈಟಿಂಗ್ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು, ಒಂದು ಪ್ರೀಮಿಯಂ ಫೀಲ್ ಬಂದಿರೋದು. ಇನ್ನೂ ಸ್ವಲ್ಪ ಹಂಗೆ ಕೆಳಗಡೆ ಬಂದಾಗ ಅಟ್ ದ ಲಾಸ್ಟ್ ನಿಮ್ಗೆ ಫಾಗ್ ಲ್ಯಾಂಪ್ ನೋಡಕ್ ಸಿಗುತ್ತೆ ಎರಡು ಕಡೆ. ಅದೆರಡೂ ಕೂಡ ಹ್ಯಾಲೋಜನ್ ಯೂನಿಟ್ಸ್. ಎಸ್, ಇದಕ್ಕೂ ಒಂದು ಎಲ್ ಇಡಿ ಕೊಟ್ಟಿದ್ರೆ ಇನ್ನ ಪಂಚಿ ಫೀಲ್ ಇರೋದು ಇದೊಂದು ಕಾರ್ಗೆ. ಸೊ ಇದು ಈ ಕಾರ್ ನ ಫ್ರಂಟ್ ಪ್ರೊಫೈಲ್. ಇವಾಗ ಈ ಕಾರ್ ನ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡೋಣ, ಬನ್ನಿ. ಸೊ ಈಗ ಈ ಟಾಟಾ ಪಂಚ್ ನ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡೋಣ. ಟಾಟಾ ಅವರು ಇದಕ್ಕೆ ಒಂದು ಅಗ್ರೆಸಿವ್ ನೇಮ್ ಕೊಡೋದಲ್ಲದೆ ಇದಕ್ಕೆ ಒಂದು ಅಗ್ರೆಸಿವ್ ಅಂಡ್ ಸ್ಪೋರ್ಟಿ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಅದೇನಕ್ಕೆ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ಟಾರ್ಟಿಂಗ್ ವಿತ್ ಇದರ 16-inch ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಅದ್ರ ಜೊತೆಗೆ ನಿಮ್ಗೆ 195/60 ಟೈರ್ ಪ್ರೊಫೈಲ್ ನ ಕೊಟ್ಟಿದ್ದಾರೆ. ಎಸ್, ಇದು ನಿಮ್ಗೆ ಒಳ್ಳೆ ಗ್ರಿಪ್ ಮತ್ತೆ ಒಳ್ಳೆ ರೈಡ್ ಕಂಫರ್ಟ್ ಕೂಡ ಕೊಡುತ್ತೆ ಪ್ರೊಫೈಲ್ ಜಾಸ್ತಿ ಇರೋದ್ರಿಂದ. ಅದ್ರ ಜೊತೆಗೆ ಸ್ವಲ್ಪ ಹಿಂದೆ ಬಂದ್ರೆ ಆಲ್ ಅರೌಂಡ್ ಬಾಡಿ ಕ್ಲಾಡಿಂಗ್ ಕೂಡ ನೋಡಬಹುದು, ಮತ್ತೆ ಒಂದು ಅಗ್ರೆಸಿವ್ ಶೋಲ್ಡರ್ ಲೈನ್ ಕೂಡ ನೋಡಬಹುದು. ಅದು ಫ್ರಂಟ್ ಡೋರ್ ಇಂದ ರೇರ್ ಟೈಲ್ ಲ್ಯಾಂಪ್ ತನಕ ನಿಮ್ಗೆ ಫ್ಲೋ ಆಗುತ್ತೆ, ಅದು ಒಂದು ಅಗ್ರೆಸಿವ್ ಸ್ಟ್ಯಾನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಅದ್ರ ಜೊತೆಗೆ ಫ್ರಂಟ್ ಫೆಂಡರ್ ಅಲ್ಲಿ ಕೂಡ ನಿಮ್ಗೆ ಎರಡು ಅಗ್ರೆಸಿವ್ ಲೈನ್ಸ್ ನ ಕೂಡ ನೋಡಬಹುದು. ಸೊ ಇದರಿಂದ ಈ ಕಾರ್ ಗೆ ಒಂದು ಎಸ್ ಯು ವಿ ಸ್ಟ್ಯಾನ್ಸ್ ಏನ್ ಟಾಟಾ ಕೂಡ ಟ್ರೈ ಮಾಡಿದ್ದಾರೆ ಅದು ಖಂಡಿತ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ನ ಒಂದಿಷ್ಟು ಫೀಚರ್ಸ್ ಬಗ್ಗೆ ಮಾತಾಡೋಣ, ಸ್ಟಾರ್ಟಿಂಗ್ ವಿತ್ ಇದರ ಕಲರ್. ಸೊ ಈ ಕಲರ್ ನ ನೀವು ಆಕ್ಚುಲಿ ನೋಡಬಹುದು, ಟ್ರಾಪಿಕಲ್ ಮಿಸ್ಟ್ ಅಂತ ಕರೀತಾ ಇದಾರೆ. ಇದೊಂದು ಡ್ಯುಯಲ್ ಟೋನ್ ಕಲರ್ ಬಿಕಾಸ್ ಇದೊಂದು ಟಾಪ್ ಎಂಡ್ ವೇರಿಯಂಟ್. ಸೊ ಈ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಡ್ಯುಯಲ್ ಟೋನ್ ಕಲರ್ ಗೆ ನಿಮ್ಗೆ ಬ್ಲಾಕ್ ಡೌಟ್ ರೂಫ್ ಸಿಗುತ್ತೆ, ಬ್ಲಾಕ್ ಡೌಟ್ ರೂಫ್ ರೈಲ್ ಸಿಗುತ್ತೆ, ಮತ್ತೆ ಬ್ಲಾಕ್ ಡೌಟ್ ಓ ಆರ್ ಬಿ ಎಂ ಸಿಗುತ್ತೆ. ಸೊ ಈ ಕಾರ್ ಗೆ ಒಂದು ಸ್ಪೋರ್ಟಿ ಸ್ಟ್ಯಾನ್ಸ್ ಕೊಡೋದಕ್ಕೆ ಟಾಟಾ ಅವರು ಇದರ ಎ ಪಿಲ್ಲರ್, ಬಿ ಪಿಲ್ಲರ್ ಮತ್ತೆ ಸಿ ಪಿಲ್ಲರ್ ಎಲ್ಲಾನು ಒಂದು ಮ್ಯಾಟ್ ಬ್ಲಾಕ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಫಂಕಿ ಫೀಚರ್ ಏನು ಅಂತಂದ್ರೆ, ಈ ಕಾರ್ದು ಇದಕ್ಕೆ ಒಂದು ಡೋರ್ ಹ್ಯಾಂಡಲ್ ಏನಿದೆ ರೇರ್ ಡೋರ್ ಹ್ಯಾಂಡಲ್, ಅದು ಸಿ ಪಿಲ್ಲರ್ ಅಲ್ಲಿ ಇದೆ. ಸೊ ಇಟ್ ಇಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಅ ಲಿಟಲ್ ಡಿಸೈನ್ ಚೇಂಜ್. ಇವಾಗ ಈ ಕಾರ್ ನ ಒಂದು ಕೇಪಬಿಲಿಟೀಸ್ ಬಗ್ಗೆ ಮಾತಾಡೋಣ. ಈ ಕಾರ್ ಗೆ ಒಂದು 190 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿದ್ದಾರೆ, ಅದ್ರ ಜೊತೆ 370 mm ಆಫ್ ವಾಟರ್ ವೇಡಿಂಗ್ ಕೆಪಾಸಿಟಿ ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಕಾರ್ ನ ನೀವು ಆರಾಮಾಗಿ ಅರ್ಬನ್ ಎನ್ವೈರ್ಮೆಂಟ್ಸ್, ರೂರಲ್ ಎನ್ವೈರ್ಮೆಂಟ್ಸ್ ಮತ್ತೆ ಟ್ರಿಕ್ಕಿ ಟೆರೇನ್ಸ್ ಅಲ್ಲಿ ಕೂಡ ಆರಾಮಾಗಿ ಓಡಿಸಬಹುದು. ಸೊ ಇದು ಟಾಟಾ ಪಂಚ್ ನ ಸೈಡ್ ಪ್ರೊಫೈಲ್. ಇವಾಗ ರೇರ್ ಪ್ರೊಫೈಲ್ ಗೆ ಹೋಗೋಣ, ಬನ್ನಿ. ಸೊ ಈಗ ಕೊನೆಯದಾಗಿ ಈ ಕಾರ್ ನ ಒಂದು ರೇರ್ ಪ್ರೊಫೈಲ್ ಮತ್ತೆ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಸ್ಟಾರ್ಟಿಂಗ್ ವಿತ್ ದ ರಿಯರ್ ಪ್ರೊಫೈಲ್. ಇದರಲ್ಲಿ ನಿಮ್ಗೆ ಮೊದಲನೇದಾಗಿ ಕಂಡುಬರೋದು ಅಂತಂದ್ರೆ ಇದರ ಎಲ್ಇಡಿ ಟೈಲ್ ಲ್ಯಾಂಪ್ ಕ್ಲಸ್ಟರ್. ಎಸ್, ಇದೊಂದು ವ್ರಾಪ್ ಅರೌಂಡ್ ಯೂನಿಟ್ಸ್. ನಿಮ್ಗೆ ಆಕ್ಚುಲಿ ಆ ಕಡೆಯಿಂದ ನೋಡಬಹುದು ಒಂದು ವ್ರಾಪ್ ಅರೌಂಡ್ ಆಗಿದೆ ಸೈಡ್ ಫೆಂಡರ್ ಗೆ, ಮತ್ತೆ ಅಲ್ಲೊಂದು ಟಾಟಾ ಲೋಗೋ ಕೂಡ ಪ್ರೆಸೆಂಟ್ ಆಗಿದೆ. ಅದ್ರ ಜೊತೆಗೆ ನಿಮ್ಗೆ ಒಂದು ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಮತ್ತೆ ಟರ್ನ್ ಇಂಡಿಕೇಟರ್ಸ್ ಕೂಡ ಒಂದು ಹ್ಯಾಲೋಜನ್ ಯೂನಿಟ್ಸ್ ಆಗಿದೆ. ಸೊ ಇದು ಒಂದು ಎಲ್ಇಡಿ ಟೈಲ್ ಲ್ಯಾಂಪ್ ಕ್ಲಸ್ಟರ್ ಬಗ್ಗೆ ಆಯ್ತು. ಇವಾಗ ಇದರ ಬ್ಯಾಡ್ಜಿಂಗ್ ಬಗ್ಗೆ ಮಾತಾಡೋಣ. ನೀವು ನೋಡಬಹುದು ಟಾಟಾ ಅವರು ಒಂದು ಸಾಲಿಡ್ ಆಗಿ ಪಂಚ್ ಅನ್ನೋ ಒಂದು ನೇಮ್ ನ ಪಂಚ್ ಮಾಡಿದ್ದಾರೆ ಬೂಟ್ ಲಿಡ್ ಮೇಲೆ. ಒಂದು ಒಳ್ಳೆ ಫಾಂಟ್ ಮತ್ತೆ ಲೆಜಿಬಲ್ ಫಾಂಟ್ ಇದೆ ಇದ್ರ ಜೊತೆ. ಸ್ವಲ್ಪ ಮೇಲ್ಗಡೆ ಬಂದಾಗ ನಿಮ್ಗೆ ರೇರ್ ವ್ಯೂ ಕ್ಯಾಮ್ರಾ ಕಾಣುತ್ತೆ. ಎಸ್, ಇದರಲ್ಲಿ ಒಂದು ಗೈಡ್ ಲೈನ್ಸ್ ಇದೆ, ಮತ್ತೆ ಸೆನ್ಸರ್ಸ್ ಕೂಡ ನೀವು ಬಂಪರ್ ಅಲ್ಲಿ ನೋಡಬಹುದು. ಇದರಿಂದ
ಪಾರ್ಕಿಂಗ್ ಮಾಡ್ಬೇಕಂದ್ರೆ ಎಸ್ಪೆಷಲಿ ರಿವರ್ಸ್ ತಗೋಬೇಕಂದ್ರೆ 100% ನಿಮ್ಗೇನು ಎಫರ್ಟ್ ಬೇಕಾಗಿಲ್ಲ. ಎಲ್ಲ ನಿಮ್ಗೆ ಆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನಿದೆ ಅದರಲ್ಲಿ ನಿಮ್ಗೆ ಆಕ್ಟಿವ್ ಗೈಡ್ ಲೈನ್ಸ್ ಜೊತೆ ಕಂಡು ಬರುತ್ತೆ. ಅದ್ರ ಜೊತೆ ಸ್ವಲ್ಪ ಮೇಲ್ಗಡೆ ಬಂದಾಗ ನಿಮ್ಗೆ ಟಾಟಾನ ಕ್ರೋಮ್ ಲೋಗೋ ನೋಡಬಹುದು, ಮತ್ತೆ ಸ್ವಲ್ಪ ಕೆಳಗಡೆ ಬಂದಾಗ ನಿಮ್ಗೆ ಬ್ಲ್ಯಾಕ್ಡ್ ಔಟ್ ಬಂಪರ್ ಏನಿದೆ ಅದು ಕೂಡ ಕಂಡು ಬರುತ್ತೆ. ಬಟ್ ಒಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಂಗೆ ಸ್ವಲ್ಪ ಟಾಟಾ ಅವರು ಇಲ್ಲಿ ದೇ ಆರ್ ಟ್ರೈಂಗ್ ಟು ಹಾರ್ಡ್ ಅಂತ ಅನಿಸ್ತು. ಬಿಕಾಸ್ ಇಲ್ಲೊಂದು ಟ್ರೈಆರ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಮತ್ತೆ ಸೈಡ್ ಅಲ್ಲಿ ಕೂಡ ನೀವು ನೋಡಬಹುದು ಬೆಂಡ್ಸ್ ಇದೆ, ಮತ್ತೆ ಇಲ್ಲಿ ಕೂಡ ಒಂದು ತುಂಬಾ ಕ್ರೀಸಸ್ ಕೊಟ್ಟಿದ್ದಾರೆ. ಬಟ್ ಒಂದು ಸಿಂಪಲ್ ಡಿಸೈನ್ ಕೊಡಬಹುದಾಗಿತ್ತು, ಅದರಿಂದ ಇದೊಂದು ಬ್ಲ್ಯಾಕ್ ಡೌಟ್ ಬಂಪರ್ ಆಗಿರೋದ್ರಿಂದ ಕಲರ್ ಬಂಪರ್ ಆಗದೆ ಇರೋದ್ರಿಂದ ಒಂದು ಸಿಂಪಲ್ ಡಿಸೈನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಂಡಿರೋದು ರೇರ್ ಪ್ರೊಫೈಲ್. ಬಟ್ ಸ್ಟಿಲ್ ಇಟ್ ಡಸ್ ಎಸ್ ಯು ವಿ ಒಂದು ಲುಕ್ಸ್ ಏನಿದೆ ಅದಕ್ಕೆ ಇದು ಮ್ಯಾಚ್ ಆಗುತ್ತೆ. ಇನ್ನ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಬೂಟ್ ಸ್ಪೇಸ್ ನ ನೀವು ಓಪನ್ ಮಾಡಬೇಕು ಅಂತಂದ್ರೆ ಎರಡು ರೀತಿ ಇದೆ. ಒಂದು ಕೀ ಫಾಬ್ ಅಲ್ಲಿ ಒಂದು ಬಟನ್ ಇದೆ, ಅದನ್ನ ಒತ್ತಬಹುದು. ಇಲ್ಲ ಅಂತಂದ್ರೆ ಇಲ್ಲಿ ಒಂದು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ನಿಮ್ಗೆ ಕೆಳಗಡೆ, ಅದನ್ನ ಒತ್ತಿದ್ರೆ ಬೂಟ್ ತಾನಾಗೆ ತಾನು ಓಪನ್ ಆಗುತ್ತೆ. ಸೊ ಇದು ಒಂದು ಹೈಡ್ರಾಲಿಕ್ ಸ್ಟ್ರಟ್ ಇರೋದ್ರಿಂದ ನಿಮ್ಗೆ ತಾನಾಗೆ ತಾನು ಓಪನ್ ಆಗಿ ನಿಮ್ಗೆ 366 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ನ ಅದು ತೋರಿಸುತ್ತೆ. ಅದ್ರ ಜೊತೆ ನೀವು ಆಕ್ಚುಲಿ ನೋಡಬಹುದು ಇಲ್ಲಿ ನಾವು ಹಲವಾರು ಬ್ಯಾಗ್ಸ್ ಗಳನ್ನ ಇಟ್ಟಿದೀವಿ ಶೂಟ್ ಬಂದಿದ್ದು. ಅದ್ರ ಜೊತೆ ಇನ್ನ ಒಂದ್ ಎರಡ್ ಮೂರು ಬ್ಯಾಗ್ ಇಡೋದಕ್ಕೂ ಇಲ್ಲಿ ಜಾಗ ಇದೆ. ಮತ್ತೆ ಟಾಟಾ ಅವರು ಇವಾಗ ಎಲ್ಲಾ ಕಾರ್ಗಳಲ್ಲಿ ಒಂದು ಟೈರ್ ಇನ್ಫ್ಲೇಟರ್ ಕಿಟ್ ಮತ್ತೆ ಪಂಚ ಕಿಟ್ ನ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಫ್ರಮ್ ಕಾಂಟಿನೆಂಟಲ್. ಎಸ್, ಕುಡೋಸ್ ಟು ಟಾಟಾ ಫಾರ್ ದಟ್. ಅಂಡ್ ಇದು ಬೂಟ್ ಸ್ಪೇಸ್ ಆಯ್ತು. ಇವಾಗ ಬೂಟ್ ಲಿಡ್ ನ ವಾಪಸ್ ಕ್ಲೋಸ್ ಮಾಡ್ಬೇಕು ಅಂತಂದ್ರೆ ನೀವು ಬೂಟ್ ನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೊಂದು ಹ್ಯಾಂಡಲ್ ಇದೆ, ಅದನ್ನ ಇಟ್ಕೊಂಡು ಕ್ಲೋಸ್ ಮಾಡಿದ್ರೆ ಆರಾಮಾಗಿ ಕ್ಲೋಸ್ ಆಗುತ್ತೆ ಬೂಟು. ಮತ್ತೆ ಕೊನೆಯದಾಗಿ ಒಂದು ಸ್ಮಾಲ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನ ನಿಮ್ಗೆ ಹೇಳ್ತೀನಿ. ನೀವು ಆಕ್ಚುಲಿ ಇಲ್ಲಿ ರೇರ್ ವಿಂಡ್ ಸ್ಕ್ರೀನ್ ಏನಿದೆ ಅಲ್ಲಿ ಕ್ಲೋಸ್ ಆಗಿ ನೋಡಿದಾಗ ನಿಮ್ಗೆ ಒಂದು ರೈನೋಸರಸ್ ಗ್ರಾಫಿಕ್ಸ್ ಏನಿದೆ ಅದು ಕಾಣುತ್ತೆ. ಅದ್ ಏನಕ್ಕೆ ಟಾಟಾ ಅವ್ರು ಕೊಟ್ಟಿದ್ದಾರೆ ಅಂತಂದ್ರೆ, ಈ ಟಾಟಾ ಪಂಚ್ ನೀವು ಆಕ್ಚುಲಿ ನೋಡಿದಂಗೆ ನಾವು 2020 ಆಟೋ ಎಕ್ಸ್ಪೋ ನಲ್ಲಿ HBX ಆಗಿ ಒಂದು ಕವರೇಜ್ ಕೊಟ್ಟಿದ್ವಿ. ಎಸ್, ಟಾಟಾ ಅವರು ಇದನ್ನ ಇಂಟರ್ನಲ್ಲಿ ಹಾರ್ನ್ ಬಿಲ್ ಅಂತ ಕರಿತಾ ಇದ್ರು. ಅದಕ್ಕೋಸ್ಕರನೇ ಈ ಒಂದು ಗ್ರಾಫಿಕ್ಸ್ ಕೊಟ್ಟು ಈ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಈ ಟಾಟಾ ಪಂಚ್ ನ ರೇರ್ ಪ್ರೊಫೈಲ್ ಗೆ ಒಂದು ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೆ ಇದಕ್ಕೆ ಒಂದು ರೂಫ್ ಇಂಟಿಗ್ರೇಟೆಡ್ ಬ್ಲ್ಯಾಕ್ ಡಾಟ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ, ಮತ್ತೆ ಒಂದು ಸ್ಟಾಪ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆ ನಿಮ್ಗೆ ರೇರ್ ಡಿಫೋಗರ್ ಕೂಡ ನೋಡಕ್ ಸಿಗುತ್ತೆ. ಸೊ ಇದು ಟಾಟಾ ಪಂಚ್ ನ ರೇರ್ ಪ್ರೊಫೈಲ್. ನಿಮಗೆ ಈ ಕಾರ್ ನ ಒಂದು ಡಿಸೈನ್ ಎಲ್ಲ ನೋಡಾದ್ಮೇಲೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈಗ ನಾವು ಕೂತಿದ್ದೀವಿ ಟಾಟಾ ಪಂಚ್ ನ ಡ್ರೈವಿಂಗ್ ಸೀಟ್ ಅಲ್ಲಿ. ಈ ಕಾರ್ ನ ಡ್ರೈವ್ ಮಾಡೋದಕ್ಕೆ ಹೇಗಿದೆ ಅಂತ ತಿಳ್ಸ್ಕೊಡಕ್ ಮುಂಚೆ ನಿಮ್ಗೆ ಈ ಕಾರ್ ಅಲ್ಲಿ ಸಿಗೋ ಒಂದು ಫೀಚರ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗ್ ವಿತ್, ನಿಮ್ಗೆ ಮೊದಲನೇದಾಗಿ ಎಂಟರ್ ಆದಾಗ ಕ್ಯಾಬಿನ್ ಗೆ ಕಾಣಿಸೋದು ಅಂತಂದ್ರೆ ಇದರ ಫ್ಲೋಟಿಂಗ್ 7-inch ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಎಸ್, ಇದಕ್ಕೆ ಒಂದು 7-inch ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಗುತ್ತೆ. ಅದರಲ್ಲಿ ವೈರ್ಡ್ ಆಂಡ್ರಾಯ್ಡ್ ಆಟೋ ಅಂಡ್ ಆಪಲ್ ಕಾರ್ ಪ್ಲೇ ಆಪ್ಷನ್ ನ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆ ನಿಮ್ಗೆ ಐರಾ ಕನೆಕ್ಟೆಡ್ ಫೀಚರ್ ಏನಿದೆ ಅದನ್ನ ಕೂಡ ನಿಮ್ಗೆ ಆಫ್ ಮಾಡಕ್ಕೆ ಇದರಲ್ಲಿ ಆಪ್ಷನ್ ಸಿಗುತ್ತೆ. ಇನ್ನ ಈ ಕನೆಕ್ಟೆಡ್ ಟೆಕ್ನಾಲಜಿ ಜೊತೆ ಆ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ತುಂಬಾ ಫ್ಲೂಯಿಡ್ ಆಗಿದೆ, ಟಚ್ ಎಲ್ಲ ತುಂಬಾ ಆರಾಮಾಗಿ ಕೆಲಸ ಮಾಡುತ್ತೆ, ಯಾವುದು ಒಂಥರ ಲ್ಯಾಗ್ ಇಲ್ಲ. ಮತ್ತೆ ಟಾಟಾ ಕಾರ್ಸ್ ಗಳಲ್ಲಿ ನಿಮ್ಗೆ ಗೊತ್ತಿರೋಂಗೆ ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಜೊತೆ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಸ್ವೀಟ್ ಸೌಂಡಿಂಗ್ ಆಡಿಯೋ ಸಿಸ್ಟಮ್ ನ ಕೊಟ್ಟಿದ್ದಾರೆ, ವಿಚ್ ಹ್ಯಾಸ್ 4 ಸ್ಪೀಕರ್ಸ್ ಅಂಡ್ 2 ಟ್ವಿಟರ್ಸ್. ಸೊ ಒಂದು 6 ಸ್ಪೀಕರ್ ಯೂನಿಟ್. ಇದಕ್ಕೆ ಒಂದು ಬ್ಯೂಟಿಫುಲ್ ಬೇಸ್ ಮತ್ತೆ ಟ್ರಬಲ್ ತುಂಬಾ ಚೆನ್ನಾಗಿದೆ ಆಡಿಯೋ ಸಿಸ್ಟಮ್ ದು. ಆಸ್ ಲೈಕ್ ಆಲ್ವೇಸ್ ಆಲ್ ಟಾಟಾ ಕಾರ್ಸ್ ಹ್ಯಾವ್ ಒಂದು ಬ್ಯೂಟಿಫುಲ್ ಸೌಂಡ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಸೊ ಈ ಕಾರ್ ಅಲ್ಲಿರೋ ಇನ್ನೊಂದು ಸ್ಕ್ರೀನ್ ಬಗ್ಗೆ ಮಾತಾಡೋಣ. ಅದು ಇದರ 7-inch ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಎಸ್, ಇದು ಒಂದು ಸೆಮಿ ಡಿಜಿಟಲ್ ಯೂನಿಟ್. ನಿಮ್ಗೆ ರೈಟ್ ಸೈಡ್ ಗೆ ಸ್ಪೀಡೋಮೀಟರ್ ನೋಡಕ್ ಸಿಗುತ್ತೆ, ಲೆಫ್ಟ್ ಸೈಡ್ ಗೆ ನಿಮ್ಗೆ ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ TFT ಡಿಸ್ಪ್ಲೇ ಇದೆ. ಅದ್ರ ಜೊತೆಗೆ ಆ ಡಿಸ್ಪ್ಲೇ ನಲ್ಲಿ ಹಲವಾರು ಡ್ರೈವರ್ ಗೆ ಡೀಟೇಲ್ಸ್ ನ ಕೊಡುತ್ತೆ. ಏನಂದ್ರೆ ಒಂದು ಆವರೇಜ್ ಫ್ಯೂಲ್ ಎಫಿಷಿಯನ್ಸಿ ಆಗಿರ್ಬೋದು, ಡಿಸ್ಟೆನ್ಸ್ ಟು ಎಂಪ್ಟಿ ಆಗಿರ್ಬೋದು, ಮತ್ತೆ ಟ್ರಿಪ್ ಮೀಟರ್ಸ್ ಆಗಿರ್ಬೋದು, ಇದೆಲ್ಲ ಡೀಟೇಲ್ಸ್ ನಿಮ್ಗೆ ನೋಡಕ್ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಒಂದು RPM ಮೀಟರ್ ಕೂಡ ನೋಡಕ್ ಸಿಗುತ್ತೆ, ಮತ್ತೆ ಗೇರ್ ಪೊಸಿಷನ್ ಯಾವ ಗೇರ್ ಅಲ್ಲಿ ಇದೆ ಅಂತ ಕೂಡ ನಿಮ್ಗೆ ಆ ಡೀಟೇಲ್ಸ್ ಕೂಡ ನೋಡಕ್ ಸಿಗುತ್ತೆ. ಸೊ ಈ ಎಲ್ಲ ಡೀಟೇಲ್ಸ್ ಆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಸಿಗೋದು. ನಿಮ್ಗೆ ಬಹಳಷ್ಟು ಡೇಟಾ ಕೊಟ್ಟು ನಿಮ್ಮ ಫೋಕಸ್ ಯಾವತ್ತಿದ್ರು ರೋಡ್ ಅಲ್ಲೇ ಇರುತ್ತೆ, ಅಲ್ಲಿ ಇಲ್ಲಿ ನೋಡಬೇಕಾಗಿಲ್ಲ. ಇನ್ಫಾರ್ಮೇಶನ್ ನೋಡೋದಕ್ಕೆ ಒಂದು ವೈಟಲ್ ಇನ್ಫಾರ್ಮೇಶನ್ ಏನಿರುತ್ತೆ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಅದೆಲ್ಲ ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಲೈನ್ ಆಫ್ ಸೈಟ್ ಅಲ್ಲೇ ಇರುತ್ತೆ. ಸೊ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಯ್ತು. ಇನ್ನೊಂದು ಸ್ವಲ್ಪ ಹಿಂದೆ ಬರೋಣ, ಅದು ಸ್ಟೇರಿಂಗ್ ವೀಲ್. ಸೊ ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇದಕ್ಕೊಂದು ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ನ ಟಾಟಾ ಮೋಟರ್ಸ್ ಅವರು ಕೊಟ್ಟಿದ್ದಾರೆ. ನಿಮ್ಗೆ ಈ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಜೊತೆಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ನಿಂದ ನೀವು ಆಡಿಯೋ ಸಿಸ್ಟಮ್ ಮತ್ತೆ ಕ್ರೂಸ್ ಕಂಟ್ರೋಲ್ ಮತ್ತೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನ ಕೂಡ ಆಪರೇಟ್ ಮಾಡಬಹುದು. ಅದೆಲ್ಲ ನೀವು ಈ ಸ್ಟೇರಿಂಗ್ ಕಂಟ್ರೋಲ್ ಇಂದ ಮಾಡಬಹುದು. ಅದ್ರ ಜೊತೆಗೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಏನಿದೆ, ಎಸ್, ಈ ಕಾರ್ ಅಲ್ಲಿ ಒಂದು ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ ಕ್ರೂಸ್ ಕಂಟ್ರೋಲ್ ನ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು ರೈಟ್ ಸೈಡ್ ಅಲ್ಲಿ ಇದ್ದಾಗ. ಅದ್ರ ಜೊತೆಗೆ ನೀವು ಆಕ್ಚುಲಿ ಒಂದು ಮುಂದೆ ಡ್ರೈವರ್ ಸೀಟ್ ಅಲ್ಲಿ ಕೂತಾಗ ನಿಮ್ದು ಕ್ಯಾಬಿನ್ ಲೇಔಟ್ ಏನಿದೆ ಅದು ಒಂದು ಡ್ಯುಯಲ್ ಟೋನ್ ಲೇಔಟ್ ನ ಕೊಟ್ಟಿದ್ದಾರೆ.
ಟಾಟಾ ಮೋಟರ್ಸ್ ಅವರು. ಮತ್ತೆ ನಿಮ್ಗೆ ಈ ಒಂದು ಇಂಟೀರಿಯರ್ಸ್ ನ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಬ್ಲ್ಯಾಕ್ಡ್ ಔಟ್ ಸೀಟ್ಸ್ ನ ಕೂಡ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಈ ಸೀಟ್ಗೆ ಒಂದು ಒಳ್ಳೆ ಬೋಲ್ ಸ್ಟ್ರಿಂಗ್ ಕೊಟ್ಟಿದ್ದಾರೆ. ಆಕ್ಚುಲಿ ಸೈಡ್ ಬೋಲ್ ಸ್ಟ್ರಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಅಂಡರ್ ಥೈ ಸಪೋರ್ಟ್ ಕೂಡ ಡ್ರೈವರ್ ಸೀಟ್ಗೆ ತುಂಬಾ ಚೆನ್ನಾಗಿದೆ. ಡ್ರೈವರ್ ಸೀಟ್ ಮಾತ್ರ ಇದರಲ್ಲಿ ಹೈಟ್ ಅಡ್ಜಸ್ಟಬಲ್, ಕೋ ಪ್ಯಾಸೆಂಜರ್ ಸೀಟ್ ಇದರಲ್ಲಿ ಹೈಟ್ ಅಡ್ಜಸ್ಟಬಲ್ ಇಲ್ಲ. ಮತ್ತೆ ಎಲ್ಲಾನು ಮ್ಯಾನ್ಯಲಿ ಅಡ್ಜಸ್ಟಬಲ್ ಸೀಟ್ಸ್ ಈ ಕಾರಲ್ಲಿ ಸಿಗೋದು. ಮತ್ತೆ ಇನ್ನೊಂದು ಸ್ವಲ್ಪ ಈ ಕ್ಯಾಬಿನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಎಸ್ಪೆಷಲಿ ಫ್ರಂಟ್ ಅಲ್ಲಿ ನಿಮ್ಗೆ ಎಲ್ಲೂ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ನೋಡಕ್ ಸಿಗಲ್ಲ. ಎಲ್ಲಾ ಕಡೆ ಹಾರ್ಡ್ ಪ್ಲಾಸ್ಟಿಕ್ಸ್ ನ ಯೂಸ್ ಮಾಡಿದ್ದಾರೆ ಟಾಟಾ ಅವರು. ಸೊ ಈ ಕ್ಯಾಬಿನ್ ಅಲ್ಲಿ ಹಲವಾರು ಕಡೆ ಒಂದು ಸಾಫ್ಟ್ ಟಚ್ ಪ್ಲಾಸ್ಟಿಕ್ಸ್ ನ ಕೊಟ್ಟಿದ್ರೆ ಅಟ್ಲೀಸ್ಟ್ ಈ ಆರ್ಮ್ ರೆಸ್ಟ್ ಆಗಿರ್ಬೋದು ಇಲ್ಲ ಡೋರ್ ಪ್ಯಾನಲ್ ಆಗಿರ್ಬೋದು ಕೊಟ್ಟಿದ್ರೆ ಇನ್ನೊಂದು ಪ್ರೀಮಿಯಂ ಫೀಲ್ ಗೆ ಆಡ್ ಆಗಿರೋದು. ಸೊ ಅದರಿಂದ ಈ ಕ್ಯಾಬಿನ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ ನನ್ನ ಪ್ರಕಾರ. ನಿಮಗೆ ಆಕ್ಚುಲಿ ಈ ಕ್ಯಾಬಿನ್ ನ ನೋಡಿದ್ಮೇಲೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನ ಮುಂದೆ ಈ ಕ್ಯಾಬಿನ್ ನ ಫೀಚರ್ಸ್ ಬಗ್ಗೆ ಮುಂದೆ ಮಾತಾಡ್ತಾ ನಿಮಗೆ ಹಲವಾರು ಫೀಚರ್ಸ್ ಏನಿದೆ ಡ್ಯಾಶ್ಬೋರ್ಡ್ ಅಲ್ಲಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಿಮಗೆ ಸ್ಕ್ವೇರಿಶ್ ಒಂದು ಎಸಿ ವೆಂಟ್ಸ್ ಏನಿದೆ ಅದು ನೋಡಕ್ ಸಿಗುತ್ತೆ. ಫೋರ್ ಎಸಿ ವೆಂಟ್ಸ್ ಎಲ್ಲಾನು ಒಂದು ಸಿಲ್ವರ್ ಸರೌಂಡ್ಸ್ ನ ಹೊಂದಿದೆ. ಇನ್ನ ಸ್ವಲ್ಪ ಕೆಳಗಡೆ ಬಂದಾಗ ಎಸಿ ಕಂಟ್ರೋಲ್ಸ್ ಏನಿದೆ ಅದು ಕೂಡ ನೋಡಕ್ ಸಿಗುತ್ತೆ ನಿಮಗೆ. ಮತ್ತೆ ಸ್ವಲ್ಪ ಕೆಳಗಡೆ ಬಂದ್ರೆ ಸ್ಟೋರೇಜ್ ಸ್ಪೇಸ್ ಗಳಿದೆ. ಎಸ್, ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಟಾಟಾ ಅವರು ಈ ಕಾರಲ್ಲಿ 25 ಡಿಫ್ರೆಂಟ್ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್, ನೀವು ಆಕ್ಚುಲಿ ನೋಡಬಹುದು ಡೋರ್ ಅಲ್ಲಿ 2.5 liter ವಾಟರ್ ಬಾಟಲ್ಸ್, ಮತ್ತೆ ಇಲ್ಲಿ ಒಂದು ಲಾರ್ಜ್ ಕಬಿ ಹೋಲ್, ಮತ್ತೆ ಗ್ಲೋ ಬಾಕ್ಸ್ ಕೂಡ ಒಂದು ಕೂಲ್ ಗ್ಲೋ ಬಾಕ್ಸ್. ಇಲ್ಲಿ ಸೆಂಟರ್ ಕಾನ್ಸೋಲ್ ಅಲ್ಲಿ ಕೂಡ ನಿಮಗೆ 2 cup holders ನೋಡಕ್ ಸಿಗುತ್ತೆ. ಮತ್ತೆ ಕೀಳೋದಕ್ಕೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಆಗಿ ಒಂದು ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಹಲವಾರು ಸ್ಟೋರೇಜ್ ಸ್ಪೇಸ್ ನ ನಿಮ್ಗೆ ಇದ್ರಲ್ಲಿ ಕೊಟ್ಟು ಒಂದು ಪ್ರಾಕ್ಟಿಕಲ್ ಕ್ಯಾಬಿನ್ ಆಗಿ ಟಾಟಾ ಅವರು ಇದನ್ನ ಟಾಟಾ ಪಂಚ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನೀವು ಆಕ್ಚುಲಿ ಒಂದು ಡ್ರೈವರ್ ಫೋಕಸ್ ಆಗಿ ಒಂದು ಡ್ರೈವಿಂಗ್ ಸ್ಟಾನ್ಸ್ ಗೆ ಬಂತು ಅಂತಂದ್ರೆ ಈ ಕಾರಲ್ಲಿ ಡ್ರೈವರ್ ಈ ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ನಾನು ಆಗ್ಲೇ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು, ಹಿಂದೆ ಮುಂದೆ ತಗೋಬಹುದು, ಮತ್ತೆ ರಿಕ್ಲೈನ್ ಕೂಡ ಮಾಡ್ಕೊಂಡ್ಬೋದು. ಅದ್ರ ಜೊತೆ ಸ್ಟೀರಿಂಗ್ ಅಲ್ಲಿ ಬರೀ ಒಂದು ಟಿಲ್ಟ್ ಅಡ್ಜಸ್ಟ್ ಸಿಗುತ್ತೆ, ಟೆಲಿಸ್ಕೋಪಿಕ್ ಅಡ್ಜಸ್ಟ್ ಸಿಗಲ್ಲ. ಬಟ್ ಸ್ಟಿಲ್ ನೀವೊಂದು ಇದೊಂದು ಎಸ್ ಯು ವಿ ಸ್ಟಾನ್ಸ್ ಹೊಂದಿರೋದ್ರಿಂದ ನೀವು ಸೀಟ್ ನ ಆಕ್ಚುಲಿ ಫುಲ್ ಹೈಟ್ ಅಲ್ಲಿ ಇಟ್ಕೊಂಡು ಮತ್ತೆ ಟಿಲ್ಟ್ ನ ಫುಲ್ ಮೇಲ್ಗಡೆ ಇಟ್ಕೊಂಡ್ರೆ ಒಂದು ಕಮಾಂಡಿಂಗ್ ಡ್ರೈವಿಂಗ್ ಪೊಸಿಷನ್ ಸಿಗುತ್ತೆ ಇದರಲ್ಲಿ. ಮತ್ತೆ ಆ ಹುಡ್ ಲೈನ್ಸ್ ಇಂದನು ಒಂದು ಎಸ್ ಯು ವಿ ಫೀಲ್ ನಿಮಗೆ ಇದರಲ್ಲಿ ಕಂಡು ಬರುತ್ತೆ. ಸೊ ಅದರಿಂದ ಒಂದು ಡ್ರೈವಿಂಗ್ ಸ್ಟಾನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದರಲ್ಲಿ. ಇನ್ನ ಈ ಕಾರ್ ನ ರೇರ್ ಸೀಟ್ ಬಗ್ಗೆ ಮಾತಾಡೋಣ. ರೇರ್ ಸೀಟ್ ಅಲ್ಲಿ ನಾನು ಆಗ್ಲೇ ಕೂತಿದ್ದೆ. ಅವಾಗ ಕೂತಿದ್ದಾಗ ನನಗೆ ಅನ್ಸಿದ್ದೇನು ಅಂತಂದ್ರೆ ಒಂದು ಒಳ್ಳೆ ರಿಕ್ಲೈನಿಂಗ್ ಸೀಟ್ ಇದೆ ಅದರಲ್ಲಿ, ಮತ್ತೆ ಅಂಡರ್ ಥೈ ಸಪೋರ್ಟ್ ಅಲ್ಲ, ಮತ್ತೆ ಅಂಡರ್ ಥೈ ಸಪೋರ್ಟ್ ಸ್ವಲ್ಪ ಕಡಿಮೆ ಇದೆ. ಎಸ್, ಒಂದು ಕಾರ್ ಒಂದು ಕಾಂಪ್ಯಾಕ್ಟ್ ಕಾರ್ ಆಗಿರೋದ್ರಿಂದ ಇದಕ್ಕೆ ಒಂದು ಅಂಡರ್ ಥೈ ಸಪೋರ್ಟ್ ಅಷ್ಟು ಜಾಸ್ತಿ ಕೊಟ್ಟಿಲ್ಲ, ಬಟ್ ಅಡಿಕ್ವೇಟ್ ಆಗಿದೆ. ಮತ್ತೆ ಈ ಕಾರಲ್ಲಿ ನಿಮಗೆ ರೇರ್ ಸೀಟ್ ಕಂಫರ್ಟ್ಗೆ ಬಂದಾಗ ಒಂದು ರೇರ್ ಎಸಿ ವೆಂಟ್ ಒಂದು ಮಿಸ್ಸಿಂಗ್ ಇದೆ. ರೇರ್ ಎಸಿ ವೆಂಟ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಸ್ಟಿಲ್ ಟಾಟಾ ಕಾರ್ಸ್ ಅಲ್ಲಿ ಯಾವಾಗಲೂ ಕಂಡು ಬರೋಂಗೆ ಇದರ ಎಸಿ ಏನಿರುತ್ತೆ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಸೊ ಇದೊಂದು ಸ್ಮಾಲ್ ಕ್ಯಾಬಿನ್ ಆಗಿರೋದ್ರಿಂದ ನಿಮ್ಗೆ ಆಕ್ಚುಲಿ ಈ ಮುಂದೆ ಇರುವ ಒಂದು ಎಸಿ ವೆಂಟ್ಸ್ ನ ಹಿಂದೆ ಕೂಡ ತುಂಬಾ ಈಸಿಯಾಗಿ ಕೂಲ್ ಮಾಡುತ್ತೆ. ಎಸಿ ತುಂಬಾ ಪವರ್ಫುಲ್ ಆಗಿದೆ ಅದರಲ್ಲಿ. ಮತ್ತೆ ಹಿಂದೆ ಆಕ್ಚುಲಿ ನೀವು ಇನ್ನ ರೇರ್ ಸೀಟ್ ಫೀಚರ್ಸ್ ಗೆ ಬಂದಾಗ ಒಂದು ಸೆಂಟರ್ ಆಮ್ರೆ ಸಿಗುತ್ತೆ, ಬಟ್ ಅದ್ರಲ್ಲಿ ಕಪ್ ಹೋಲ್ಡರ್ ಸಿಗಲ್ಲ. ಮತ್ತೆ ಹಿಂದೆ ಸೀಟ್ ಗಳಲ್ಲಿ ನಿಮ್ಗೆ ಎರಡು ಕಡೆ ರೈಟ್ ಅಂಡ್ ಲೆಫ್ಟ್ ಸೀಟ್ ಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ನ ಕೊಟ್ಟಿದ್ದಾರೆ. ಎಸ್, ಒಂದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇಂದ ನೀವು ಕಂಫರ್ಟಬಲ್ ಪೊಸಿಷನ್ ನ ಹಿಂದೆ ಕಂಡ್ಕೊಳ್ಬಹುದು, ಬಟ್ ಮಿಡಲ್ ಪ್ಯಾಸೆಂಜರ್ ಗೆ ಯಾವುದೇ ತರಹದ ಹೆಡ್ ರೆಸ್ಟ್ ಸಿಗಲ್ಲ. ಎಸ್, ಒಂದು ಹೆಡ್ ರೆಸ್ಟ್ ಕೊಟ್ಟಿದ್ರೆ ಅದು ಇನ್ನ ಒಂದು ಎಕ್ಸ್ಪೀರಿಯನ್ಸ್ ಗೆ ಆಡ್ ಆಗಿರೋದು. ಇದರಲ್ಲಿ ಸೆಂಟರ್ ಅಲ್ಲಿ ಯಾವುದೇ ತರಹದ ಒಂದು ಟ್ರಾನ್ಸ್ಮಿಷನ್ ಟನಲ್ ಇಲ್ಲ, ಒಂದು ಫ್ಲಾಟ್ ಫ್ಲೋರ್ ಇದೆ. ಸೊ ಅದರಿಂದ 3 ಜನ ಆರಾಮಾಗಿ ಒಂದು ಒಳ್ಳೆ ಲೆಗ್ ರೂಮ್ ಜೊತೆಗೆ ಮತ್ತೆ ಒಂದು ಒಳ್ಳೆ ಹೆಡ್ ರೂಮ್ ಜೊತೆಗೆ ಎಂಜಾಯ್ ಮಾಡ್ಬೋದು ಈ ಕಾರ್ನ. ಲಾಂಗ್ ಡಿಸ್ಟೆನ್ಸಸ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಈ ಕಾರಲ್ಲಿ. ಈ ಎಲ್ಲ ಒಂದು ಫೀಚರ್ ಜೊತೆಗೆ ಟಾಟಾ ಅವರು ಈಗಷ್ಟೇ ಒಂದು ಅವರ ಹಲವಾರು ಕಾರ್ಗಳಲ್ಲಿ ಈ ಫೀಚರ್ನ ಕೊಡೋಕೆ ಶುರು ಮಾಡಿದ್ದಾರೆ. ಅದು ಏನು ಅಂತಂದರೆ 90 degree ಓಪನಿಂಗ್ ಡೋರ್. ಸೊ ಕಂಪ್ಲೀಟ್ ಆಗಿ ಫ್ಲಾಟ್ ಆಗಿ 90 degree ಓಪನ್ ಆಗಿ ಈ ಡೋರ್ನ ಇದರ ಒಳಗಡೆ ಕೂತ್ಕೊಳ್ಳೋಕ್ಕಾಗಲಿ ಅಥವಾ ಹೊರಗಡೆ ಇಳಿಯೋಕ್ಕಾಗಲಿ ತುಂಬ ಈಸಿ ಆಗುತ್ತೆ. ಯಾವುದೇ ಥರದ ಕಷ್ಟ ಇರಲ್ಲ, ತುಂಬ ಒಳ್ಳೆ ಗ್ಯಾಪ್ ಇದ್ದು ನಿಮಗೆ ಆರಾಮಾಗಿ ಇಳಿದು ಹತ್ತಿ ಮಾಡ್ಕೊಳ್ಬೋದು ಈ ಕಾರಲ್ಲಿ. ಸೊ ಇದು ಒಂದು ಒಳ್ಳೆ ಫೀಚರ್, ನೈಸ್ ಟು ಹ್ಯಾವ್ ಫೀಚರ್ ಕಾರಲ್ಲಿ ಅಂತ ಹೇಳ್ತಿದ್ದೀನಿ. ಸೊ ಇದ್ರ ಜೊತೆಗೆ ಇನ್ನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಿದೆ ಈ ಕಾರ್ದು ಅದರ ಬಗ್ಗೆ ಬರೋಣ, ಅದು ಇದರ ಡ್ರೈವಿಂಗ್. ಸೊ ಈ ಕಾರ್ನ ಪವರ್ ಮಾಡ್ತಾ ಇರೋದು 1.2 liter ರೆವೆಟ್ರಾನ್ 3-cylinder ಪೆಟ್ರೋಲ್ ಇಂಜಿನ್. ಇದಕ್ಕೆ 84.5 BHP ಆಫ್ ಪವರ್, ಮತ್ತೆ 113 Nm ಆಫ್ ಟಾಕ್ನ ಟಾಟಾ ಮೋಟರ್ಸ್ ಅವರು ಕೊಟ್ಟಿದ್ದಾರೆ. ಎಸ್, ಈ ಇಂಜಿನ್ ಒಂದೇ ಇಂಜಿನ್ ಆಪ್ಷನ್ ಇರೋದು ಈ ಕಾರಲ್ಲಿ, ಬಟ್ ನಿಮಗೆ 2 ತರಹದ ಟ್ರಾನ್ಸ್ಮಿಷನ್ ಆಪ್ಷನ್ ಸಿಗುತ್ತೆ. ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇವಾಗ ಕರೆಂಟ್ ಆಗಿ ಅದು 5-speed ಮ್ಯಾನ್ಯಲ್, ಇದ್ರ ಜೊತೆಗೆ ನಿಮಗೆ 5-speed AMT ಕೂಡ ಸಿಗುತ್ತೆ. ಆ ಕಾರ್ನ ಆಗಲೇ ಓಡಿಸಿದ್ದೀವಿ ನಾವು, ಬಟ್ ಅದರ ಒಂದು ಗೇರ್ ಶಿಫ್ಟ್ ಹೇಗಿದೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ವಿಡಿಯೋನಲ್ಲಿ. ಬಟ್ ಮೊದಲನೇದಾಗಿ ಇದರ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡೋಣ. ಮ್ಯಾನ್ಯಲಲ್ಲಿ ನಿಮಗೆ ಕ್ಲಚ್ ತುಂಬ ಲೈಟ್ ಆಗಿದೆ, ವೆರಿ ಗುಡ್ ಲೈಟ್ ಕ್ಲಚ್. ಮತ್ತೆ ನಿಮಗೆ ಒಂದು ರೆಸ್ಟ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಕ್ಲಚ್ ಅಕಸ್ಮಾತ್ ಯೂಸ್ ಮಾಡ್ತಿಲ್ಲ ಅಂತಂದರೆ ಆರಾಮಾಗಿ ನಿಮ್ಮ ಕಾಲ್ನ ರೆಸ್ಟ್ ಮಾಡ್ಬೋದು ಆ ಪೆಡಲ್ ಯೂಸ್ ಮಾಡಿ. ಮತ್ತೆ ಈ ಗೇರ್ ಶಿಫ್ಟ್ಸ್ ಏನಿದೆ ಥ್ರೋಸ್, ಅದು ತುಂಬ ಶಾರ್ಟ್ ಆಗಿದೆ, ಮತ್ತು ತುಂಬ ಒಂದು ಸ್ಪೋರ್ಟಿ ಗೇರ್ ಥ್ರೋಸ್ ಆಗಿದೆ.
ತುಂಬಾ ಈಸಿಯಾಗಿ ಶಿಫ್ಟ್ ಮಾಡಬಹುದು. ಗೇರ್ ಥ್ರೋಸ್ ಅಲ್ಲಿ ಅಥವಾ ಗೇರ್ ಚೇಂಜ್ ಮಾಡ್ತಾ ಇರಬೇಕಾದ್ರೆ ಅಪ್ ಅಂಡ್ ಡೌನ್ ಶಿಫ್ಟ್ ತುಂಬಾ ಈಸಿ ಆಗುತ್ತೆ, ಯಾವುದೇ ಒಂಥರ ತೊಂದರೆ ಇಲ್ಲ. ಮತ್ತೆ ಇದರ ಗೇರ್ ಶಿಫ್ಟ್ ಆದ್ಮೇಲೆ ಒಂದು ಆಕ್ಸಿಲರೇಷನ್ ರೆಸ್ಪಾನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇದು ಒಂದು 1.2 liter ಇಂಜಿನ್ ಆಗಿರೋದ್ರಿಂದ ನಿಮಗೆ ಆಕ್ಸಿಲರೇಷನ್ ಅಷ್ಟು ಇಮಿಡಿಯೇಟ್ ಆಗಿ ಸಿಗದೇ ಇದ್ರೂ ಒಂದು ಲೀನಿಯರ್ ಪವರ್ ಡೆಲಿವರಿ ಇದೆ ಥ್ರೂ ಔಟ್ ದ ಕರ್ವ್. ತುಂಬ ಏನದು ಪವರ್ ನಿಮಗೆ ಗ್ರ್ಯಾಜುವಲ್ ಆಗಿ ಸಿಗುತ್ತೆ, ಇಮಿಡಿಯೇಟ್ ಆಗಿ ಸಿಗದೇ ಇರ್ಬೋದು ಪವರು. ಬಟ್ ಸ್ಟಿಲ್ ಏನು ಅಂತಂದರೆ ಇದೊಂದು ಲೈಟ್ ವೈಟ್ ಕಾರ್ ಆಗಿರೋದ್ರಿಂದ ಒಂದು ಪಂಚಿ ಫೀಲಿಂಗ್ ಇರುತ್ತೆ ಇಮಿಡಿಯೇಟ್ ಆಗಿ. ಮತ್ತೆ ಸ್ವಲ್ಪ ಫ್ಲಾಟ್ ಆಗಿ ಮತ್ತೆ ಮಿಡ್ ಏನಿರುತ್ತೆ ಪವರ್ ರೇಂಜ್ ಅದರಲ್ಲಿ ತಿರ್ಗಾ ಪಿಕಪ್ ಆಗುತ್ತೆ ಕಾರು. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಇವಾಗ ನಾವು ಫಸ್ಟಲ್ಲಿ ಇದ್ದೀವಿ, ನಾವು ಆಕ್ಸಿಲೇಟ್ ಒದ್ದಾಗ ಇಮಿಡಿಯೇಟ್ ಆಗಿ ಹೋಗಿ ಶುರು ಆಗುತ್ತೆ, ಆಮೇಲೆ ಒಂದು ಸ್ವಲ್ಪ ಫ್ಲಾಟ್ ಆಗಿ ನೀವು ತಿರ್ಗಾ ಗೇರ್ ಚೇಂಜ್ ಮಾಡಬೇಕಾಗುತ್ತೆ. ಅವರ ಒಂದು ಅನ್ವೇಲ್ ವಿಡಿಯೋ ಏನಿತ್ತು ಅದರಲ್ಲಿ ಕೂಡ ಸಿಕ್ಕಿಮಲ್ಲಿ ತುಂಬ ಅಡ್ವೆಂಚರಸ್ ಟೆರೇನ್ ಅವರು ಹತ್ತಿದ್ರು. ನಾವು ಕೂಡ ಇಲ್ಲಿ ಒಂದು ಅಡ್ವೆಂಚರಸ್ ಟೆರೇನ್, ಒಂದು ರಫ್ ಟೆರೇನ್ ಏನಿದೆ ಅಲ್ಲಿ ಕೂಡ ಓಡಿಸಿದ್ವಿ. ಆ್ಯಂಡ್ ವಿ ವರ್ ವೆರಿ ಸರ್ಪ್ರೈಸ್ ವಿತ್ ವಾಟ್ ದಿಸ್ ಕಾರ್ ಇಸ್ ಕೇಪೇಬಲ್ ಆಫ್. ಸೊ ಆಫ್ ರೋಡ್, ಆನ್ ರೋಡ್ ಆ್ಯಂಡ್ ಬ್ರೋಕನ್ ಪ್ಯಾಚಸ್ ಈ ಕಾರ್ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ, ಏನು ತೊಂದರೆ ಇರಲ್ಲ. ವೆರಿ ವೆಲ್ ಡನ್ ಇನ್ ಟರ್ಮ್ಸ್ ಆಫ್ ಪವರ್ ಡೆಲಿವರಿ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಡ್ರೈವಬಿಲಿಟಿ ಫ್ರಮ್ ಟಾಟಾ. ಸೊ ಅದ್ರ ಜೊತೆಗೆ ಇನ್ನು ಕೊನೆಯದಾಗಿ ಇದರ ಬ್ರೇಕ್ ಆ್ಯಂಡ್ ಸಸ್ಪೆನ್ಷನ್ ಬಗ್ಗೆ ಮಾತಾಡೋಣ. ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಇದು ಒಂದು ಫಸ್ಟ್ ಟೈಮ್ ಕಾರ್ ಬಯರ್ಸ್ಗೆ ಓರಿಯೆಂಟೆಡ್ ಆಗಿರೋದ್ರಿಂದ ಇದರ ಇನಿಷಿಯಲ್ ಬೈಟ್ ಏನಿದೆ ಅಂದು ಸ್ವಲ್ಪ ಕಡಿಮೆ ಇಟ್ಟಿದ್ದಾರೆ ಬೇಕನ್ಕೆ ಟಾಟಾ ಅವರು ಅಂದ್ಕೊಂಡಿದ್ದೀನಿ. ಸೊ ಬಟ್ ಒಂದು ಇನಿಷಿಯಲ್ ಬೈಟ್ ಸ್ವಲ್ಪ ಕಡಿಮೆ ಇದೆ, ಬಟ್ ಪ್ರೋಗ್ರೆಷನ್ ಓಕೆ, ಇಟ್ ಈಸ್ ಗುಡ್. ನೀವು ಬ್ರೇಕ್ ಮಾಡ್ತಾ ಮಾಡ್ತಾ ಇದರ ಬ್ರೇಕಿಂಗ್ ಸ್ಟಾಪಿಂಗ್ ಪವರ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಇದು ಬ್ರೇಕಿಂಗ್ ಪವರ್ ಮತ್ತು ಇಂಜಿನ್ ಬಗ್ಗೆ ಆಯಿತು. ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡೋಣ. ಇದಕ್ಕೆ ಎಲ್ಲ ಟಾಟಾಗೆ ಸಿಗೋಂಗೆ ಒಂದು ಸ್ಟಿಫರ್ ಸೈಡ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ, ಈ ಕಾರ್ನ ನೀವು ಒಂದು ಪಾಟ್ ಹೋಲ್ಸ್ ಮತ್ತು ರಫ್ ಟೆರೇನ್ ಓಡಿಸ್ತಿರ್ಬೇಕಂದ್ರೆ ಕಾರ್ ತುಂಬ ಸ್ಟೇಬಲ್ ಆಗಿರುತ್ತೆ, ಅಲ್ಲಿ ಇಲ್ಲಿ ಒಂಥರ ನಿಮಗೆ ಇಂಬ್ಯಾಲೆನ್ಸ್ ಆಗೋದು ಗೊತ್ತಾಗಲ್ಲ. ಸೊ ಅದರಿಂದ ನಿಮಗೆ ತುಂಬ ಒಂದು ಗುಡ್ ಫೀಲಿಂಗ್, ಎಸ್ಪೆಷಲಿ ವೆನ್ 5 ಜನ ಕೂತಿದ್ದಾಗ ನಿಮಗೆ ಕಾರ್ ತುಂಬ ಸ್ಟೇಬಲ್ ಆಗಿದ್ದು ಓಡಿಸೋದಕ್ಕೆ ಕೂಡ ಒಂದು ಒಳ್ಳೆ ಗುಡ್ ಫೀಲಿಂಗ್ನ ಕೊಡುತ್ತೆ. ಎಸ್, ಇದು ನಿಮಗೆ ಈ ಕಾರ್ನ ಒಂದು ಓಡಿಸೋದಕ್ಕೆ ಹೇಗಿದೆ ಅಂತ ಇವಾಗ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನು ಮೊದಲು ನಾನು ಆಗಲೇ ಹೇಳ್ದಂಗೆ AMT ಗೇರ್ ಬಾಕ್ಸ್ ಇರೋ ಒಂದು ಕಾರ್ನ ನಾವು ಆಗಲೇ ಓಡಿಸಿದ್ದೀವಿ. ಆ AMT ಗೇರ್ ಬಾಕ್ಸ್ನ ಓಡಿಸಿದಾಗ ನಮಗೆ ಅನಿಸಿದ್ದು ಅಂತಂದರೆ, ಬಿಟ್ವೀನ್ ಗೇರ್ಸ್ ಆಬ್ವಿಯಸ್ಲಿ ಎಲ್ಲ AMT ಇದ್ದಂಗೆ ಸ್ವಲ್ಪ ಲ್ಯಾಗಿ ಫೀಲಿಂಗ್ ಇದ್ದೇ ಇರುತ್ತೆ. ನೀವು ಆ್ಯಕ್ಚುಲಿ ಒಂದು ಮ್ಯಾನ್ಯಲ್ ಮೋಡ್ಗೆ ಹಾಕ್ಕೊಂಡು ನೀವೇ ಗೇರ್ ಚೇಂಜ್ ಮಾಡ್ಕೊಳ್ಬೋದು, ಬಟ್ ಸ್ಟಿಲ್ ಅಂದರೂ ನಮ್ಗೆ ಒಂದು ಸ್ವಲ್ಪ ಲ್ಯಾಗಿ ಅನಿಸ್ತು, ವಿಚ್ ಇಸ್ ಕಾಮನ್ ವಿತ್ AMT ಗೇರ್ ಬಾಕ್ಸಸ್. ಅದು ಯಾಕೆಂದರೆ ಒಂದು ಫ್ಯೂಲ್ ಎಫಿಷಿಯೆಂಟ್ ಡ್ರೈವಿಂಗ್ ಕಡೆ ಅವರು ಸೆಟಪ್ನ ಇಟ್ಟಿರ್ತಾರೆ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ, AMT ಅಕಸ್ಮಾತ್ ನಿಮಗೆ ಮ್ಯಾನ್ಯಲ್ ಬೇಡ ಅಂತಂದರೆ AMT ಚೂಸ್ ಮಾಡ್ಕೊಳ್ಬೋದು ಆರಾಮಾಗಿ. ಒಂದು ಕನ್ವೀನಿಯಂಟ್ ಫ್ಯಾಕ್ಟರ್ಗೆ ಅದು ಆ್ಯಡ್ ಆಗಿ, ಎಸ್ಪೆಷಲಿ ನೀವು ಸಿಟಿನಲ್ಲಿ ಈ ಕಾರ್ನ ಯೂಸ್ ಮಾಡೋದಿದ್ರೆ ಡೆಫಿನೆಟ್ಲಿ ಅದೊಂದು ಒಳ್ಳೆ ಚಾಯ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಈ ಇಂಜಿನ್ನ ಇನ್ನೂ ಒಂದೆರಡು ಫೀಚರ್ಸ್ ಏನಿದೆ ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಇದಕ್ಕೆ ಎರಡು ಪವರ್ ಮೋಡ್ ಸಿಗುತ್ತೆ, ಒಂದು ಈಕೋ ಆ್ಯಂಡ್ ಸಿಟಿ. ಸೊ ಈಕೋನಲ್ಲಿ ಸ್ವಲ್ಪ ನಿಮಗೆ ಆಕ್ಸಿಲರೇಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಬಿಕಾಸ್ ಇಟ್ಸ್ ಓರಿಯೆಂಟೆಡ್ ಟುವರ್ಡ್ಸ್ ಫ್ಯೂಲ್ ಎಫಿಷಿಯೆಂಟ್ ಡ್ರೈವಿಂಗ್. ಬಟ್ ಸಿಟಿನಲ್ಲಿ ನಿಮಗೆ ಹಂಗೆ ಆಕ್ಸಿಲರೇಷನ್ ಸ್ವಲ್ಪ ಇಮಿಡಿಯೇಟ್ ಆಗಿರುತ್ತೆ, ಬಿಕಾಸ್ ಪವರ್ ಕೂಡ ಅದರಲ್ಲಿ ಡಿಲಿವರಿ ಸ್ವಲ್ಪ ಇಮಿಡಿಯೇಟಾಗಿ ಸಿಗುತ್ತೆ. ಇದೆರಡೇ ಡಿಫ್ರೆನ್ಸ್ ನಿಮಗೆ ಆ ಪವರ್ ಮೋಡ್ಸಲ್ಲಿ ಅಷ್ಟು ತುಂಬ ಡಿಫ್ರೆನ್ಸ್ ಕಂಡು ಬರಲ್ಲ. ಸೊ ಇದೆರಡು ಡಿಫ್ರೆನ್ಸ್ ಆಗಿದೆ. ಇನ್ನು ಕೊನೆಯದಾಗಿ ಈ ಕಾರ್ನ ಒಂದು NVH ಲೆವೆಲ್ಸ್ ಬಗ್ಗೆ ಮಾತಾಡೋಣ. ಅದೇನು ಅಂತಂದರೆ, ಆ್ಯಕ್ಚುಲಿ ಈ ಒಂದು ಇನ್ಸುಲೇಷನ್ ಏನಿದೆ ಹೊರಗಡೆಯಿಂದ ನಾಯ್ಸ್ ಬರುತ್ತಲ್ಲ ಇಂಜಿನ್ದು, ಸ್ವಲ್ಪ ಜಾಸ್ತಿನೇ ಬರುತ್ತೆ ಕ್ಯಾಬಿನಲ್ಲಿ, ಎಸ್ಪೆಷಲಿ ಇಟ್ ಹೈಯರ್ ಎಫ್. ಇನ್ನೊಂದು ಸ್ವಲ್ಪ ಬೆಟರ್ ಆಗಿ ಇನ್ಸುಲೇಷನ್ ಕೊಟ್ಟಿರ್ಬೋದಾಗಿತ್ತು, ಒಂದು ಕೊಟ್ಟಿದ್ರೆ ಇನ್ನೊಂದು ಓವರ್ಆಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಚೆನ್ನಾಗುತ್ತೆ. ಬಟ್ ಅಕಸ್ಮಾತ್ ನಿಮ್ಗೆ ಏನಾದ್ರು NVH ಲೆವೆಲ್ ಸ್ವಲ್ಪ ತೊಂದರೆ ಆಗ್ತಾ ಇದ್ರೆ, ಡೆಫಿನೆಟ್ಲಿ ಇದೊಂದು ಸ್ವೀಟ್ ಸೌಂಡಿಂಗ್ ಆಡಿಯೋ ಸಿಸ್ಟಮ್ ಏನಿದೆ ಅದನ್ನು ಯೂಸ್ ಮಾಡಿ ನಿಮ್ಮ NVH ಲೆವೆಲ್ಸ್ನ ಇನ್ನೂ ಒಂದು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬೋದು ಈ ಕಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನೀವು ನೋಡಿದ್ರಿ ನಮ್ಮ ಟಾಟಾ ಪಂಚ್ನ ರಿವ್ಯೂ. ಈ ಕಾರ್ ಒಂದು ಫಸ್ಟ್ ಟೈಮ್ ಕಾರ್ ಬಯರ್ಸ್ಗೆ ಒಂದು ಪ್ರಾಕ್ಟಿಕಲ್ ಕ್ಯಾಬಿನ್ ಮತ್ತು ಒಂದು ಫೀಚರ್ ಲೋಡೆಡ್ ಕಾರ್ ಬೇಕಾಗಿದ್ರೆ ಇದು ಡೆಫಿನೆಟ್ಲಿ ಒಂದು ಗುಡ್ ಚಾಯ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆಗೆ ಟಾಟಾ ಮೋಟರ್ಸ್ ಅವರು ಕೂಡ ಇದನ್ನು 4 variants ಮತ್ತು ಹಲವಾರು ಕಸ್ಟಮೈಸೇಷನ್ ಪ್ಯಾಕ್ಸ್ ಜೊತೆ ಲಾಂಚ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಕಾರ ಈ ಕಾರ್ನ ಪ್ರೈಸ್ ಅರೌಂಡ್ 5.5 lakh to 8 lakh ಬಿಡುಗಡೆ ಆಗಬಹುದು. ಅದ್ರ ಜೊತೆಗೆ ಈ ಟಾಟಾ ಕಾರ್ ಡೆಫಿನೆಟ್ಲಿ ಈ ಸೆಗ್ಮೆಂಟ್ಗೆ ಒಂದು ಒಳ್ಳೆ ಪಂಚ್ನ ಕೊಡುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಿಮಗೆ ಈ ಕಾರ್ ನೋಡೋದ್ಮೇಲೆ ಏನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈಸ್ಪಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.